ಜನರು ಮಾತ್ರ ಮಾಸ್ಕ್ ಹಾಕಲೇಬೇಕು ಸೋಶಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಲೇಬೇಕು ಆದರೆ ಜನಪ್ರತಿನಿಧಿಗಳು ಹುಟ್ಟಹಬ್ಬ ಸಭೆ ಸಮಾರಂಭ ಎಲ್ಲ ಮಾಡ್ತಾ ಇದ್ರು ಪಬ್ಲಿಕ್ ಟಿವಿ ಸತತ ವರದಿಯ ಬಳಿಕ ಈಗ ಶಾಸಕ ಅನಿಲ್ ಬೆನಕೆ ವಿರುದ್ಧ ನಿನ್ನೆ ಎಫ್ಐಆರ್ ಆಗಿದೆ ಇವತ್ತು ಎನ್ಆರ್ ರಮೇಶ್ ವಿರುದ್ಧ ಎಫ್ಐಆರ್ ಆಗಿದೆ ನಿನ್ನೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದ್ರು ಯಾವ ಪಕ್ಷದವರಾಗಿದ್ದರೂ ಬಿಡಲ್ಲ ನಾವು ಅಂತ ಅದರ ಪ್ರಕಾರ ಹಾಕಿದ್ದಾರೆ ಕಾಂಗ್ರೆಸ್ ಕೂಡ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿತ್ತು ಇವತ್ತು ಮುಖ್ಯಮಂತ್ರಿಗಳ ನಿವಾಸದ ಮುಂದೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಇಬ್ಬರೇ ಹೋಗಿ ಪ್ರೊಟೆಸ್ಟ್ ಮಾಡೋದಕ್ಕೆ ರೆಡಿ ಆಗಿದ್ರು ಯಾಕೆಂದ್ರೆ ಪಾದಯಾತ್ರೆ ಮಾಡಿದ ನಾವು ನಮ್ಮ ವಿರುದ್ಧ ಕೇಸ್ ಹಾಕಿದ್ರಲ್ಲ ಬಿಜೆಪಿಗರ ವಿರುದ್ಧ ಯಾಕಿಲ್ಲ ಅಂತ ಈಗ ನಿನ್ನೆ ಅನಿಲ್ ಬೆನಕೆ ವಿರುದ್ಧ ಎಫ್ಐಆರ್ ಆಗಿದೆ ಇವತ್ತು ಎನ್ಆರ್ ರಮೇಶ್ ಅವರ ಮೇಲೆ ಎಫ್ಐಆರ್ ಆಗಿದೆ ಇನ್ನೂ ಇದೆ ಲಿಸ್ಟ್ ಜಗಳೂರು ಶಾಸಕ ರಾಮಚಂದ್ರಪ್ಪ ಅವರ ಮೇಲೆ ಹಾಕಬೇಕು ರೇಣುಕಾಚಾರ್ಯ ಅವರ ಮೇಲೆ ಹಾಕಬೇಕು ಅವೆಲ್ಲ ಹಾಕಿದ್ರೆ ಕಾಂಗ್ರೆಸ್ ಅವರು ಸುಮ್ಮನಾಗ್ತಾರೆ ಇಲ್ಲ ಅಂದ್ರೆ ಮುಖ್ಯಮಂತ್ರಿ ನಿವಾಸದ ಮುಂದೆ ಹೋರಾಟ ಮಾಡ್ತೀವಿ ಅಂತ ನಿನ್ನೆ ಅಷ್ಟೇ ಡಿಕೆ ಶಿವಕುಮಾರ್ ಹೇಳಿದ್ರು ಈಗ ಸದ್ಯಕ್ಕೆ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ಇನ್ನೂ ಯಾರ್ಯಾರ ಮೇಲೆ ಈ ತರ ಕೇಸ್ ಹಾಕ್ತಾರೆ ಅಂತಕ್ಕಂಥದನ್ನ ಕಾದು ನೋಡಬೇಕು ಇವತ್ತೇನೋ ಕಾಂಗ್ರೆಸ್ನವರು ಸಿಎಂ ಮನೆ ಮುಂದೆ ಪ್ರತಿಭಟನೆ ಮಾಡೋದು ಅನುಮಾನ ಕೋವಿಡ್ ರೂಲ್ಸ್ ಉಲ್ಲಂಘಿಸಿ ಹುಟ್ಟುಹಬ್ಬ ಸಭೆ ಸಮಾರಂಭಗಳನ್ನ ಮಾಡ್ತಾ ಇದ್ರು ಪಬ್ಲಿಕ್ ಟಿವಿ ಸತತವಾಗಿ ಇದನ್ನ ವರದಿ ಮಾಡ್ತು ಈಗ ಎಫ್ಐಆರ್ ಆಗ್ತಾ ಇದೆ ನಿನ್ನೆ ಶಾಸಕ ಅನಿಲ್ ಬೆನಕೆ ವಿರುದ್ಧ ಎಫ್ಐಆರ್ ಆಯಿತು ಮತ್ತೆ ಇವತ್ತು ಎನ್ಆರ್ ರಮೇಶ್ ಅವರ ವಿರುದ್ಧ ಎಫ್ಐಆರ್ ಆಗಿದೆ ಇನ್ನೂ ಕೆಲವರು ಪಟ್ಟಿನಲ್ಲಿದ್ದಾರೆ ಕಾಂಗ್ರೆಸ್ ಇವತ್ತು ಸಿಎಂ ಮನೆ ಮುಂದೆ ಧರಣಿ ನಡೆಸೋದು ಅನುಮಾನ ಅಂತ ಇದ್ದಾರೆ ಯಾಕೆಂದರೆ ಇವ್ರು ಹಾಕಿದ್ರಲ್ಲ ಕೇಸ್ ಹಾಕಿದ್ರಲ್ಲ ಹಾಗಾಗಿ ಸೊ ಅದ್ರ ಪ್ರಕಾರ ಇವಾಗ ಇನ್ನೂ ಒಂದಷ್ಟು ಜನ ಇದ್ದಾರೆ ಬಿ ಜೆ ಪಿನಲ್ಲೇ ಇದ್ದಾರೆ ಬಿ ಜೆ ಪಿ ನಾಯಕರೇ ರೂಲ್ಸ್ ಬ್ರೇಕ್ ಮಾಡೋದು ಯಾವಾಗಲೂ ಜಾಸ್ತಿ ಕಾಂಗ್ರೆಸ್ನವ್ರು ಮಾಡಿದ್ದೇನು ಅಂತಂದರೆ ಪಾದಯಾತ್ರೆ ಮಾಡಿದ್ರು ಅಂತ ಅವ್ರ ವಿರುದ್ಧ ಮೂರು ಎಫ್ ಐ ಆರ್ ಹಾಕ್ಬಿಟ್ರಿ ಇವ್ರ ವಿರುದ್ಧ ಯಾಕಿಲ್ಲ ಅವ್ರು ಕೇಳೋದು ನ್ಯಾಯ ಕಾಂಗ್ರೆಸ್ನವ್ರು ಕೇಳ್ತಾ ಇರೋದು ಕೂಡ ಹಾಗಾಗಿ ಈಗ ಮುಖ್ಯಮಂತ್ರಿಗಳು ಅನಿವಾರ್ಯವಾಗಿ ಕ್ರಮ ತಗೋಬೇಕು ರೇಣುಕಾಚಾರ್ಯ ವಿರುದ್ಧ ಎಫ್ ಐ ಆರ್ ಯಾವಾಗ ಅವರು ಕೂಡ ಒಂದು ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ನಿಯಮವನ್ನು ಉಲ್ಲಂಘಿಸಿ ರೇಣುಕಾಚಾರ್ಯ ರಾಮಚಂದ್ರಪ್ಪ ಜಗಳೂರು ಶಾಸಕರು ಇವ್ರ ಮೇಲೆ ಎಫ್ ಐ ಆರ್ ಯಾವಾಗ ಯಾಕೆಂದರೆ ಇವರು ಕೂಡ ರೂಲ್ಸ್ ಬ್ರೇಕ್ ಮಾಡಿ ಬರ್ತ್ಡೇ ಆಚರಿಸ್ಕೊಂಡಿದ್ರು ರಾಮಚಂದ್ರಪ್ಪ ಜಗಳೂರಿನ ಬಿ ಜೆ ಪಿ ಶಾಸಕರು ಇವರುಗಳ ಮೇಲೆ ಇನ್ನೂ ಕೂಡ ಕ್ರಮ ತಗೊಂಡಿಲ್ಲ ತಗೊಳ್ಳಿ ಕಾನೂನು ಎಲ್ರಿಗೂ ಒಂದು ಅಂತ ತೋರಿಸ್ಕೊಡಿ ರಾಜ್ಯದ ಜನರಿಗೆ ಇಲ್ಲ ಅಂತಂದರೆ ಜನ ನಿಮ್ಮ ಬಗ್ಗೆ ಇರತಕ್ಕಂಥ ವಿಶ್ವಾಸವನ್ನು ಕಳ್ಕೋತಾರೆ ಹಾಗಾಗಬಾರದು ಅನ್ನೋದೇ ಆದರೆ ಮೊದಲು ಕ್ರಮ ತಗೊಳ್ಳಿ ಶ್ರೀಮಂತ್ ಪಾಟೀಲ್ ಯಾವುದೋ ಇನಾಗ್ರೇಷನ್ಗೆ ಬಂದಿದ್ದಾರೆ ಅವರು ಕಾರ್ಯಕ್ರಮದ ಉದ್ಘಾಟನೆಗೆ ಯಾರೂ ಎಫ್ ಐ ಆರ್ ಹಾಕಿಲ್ಲ ಯಾರೂ ಇದನ್ನು ಹಾಕಿಲ್ಲ ಏನು ಯಾರ ವಿರುದ್ಧನೂ ಎಫ್ ಐ ಆರ್ ಇಲ್ಲ ಅಮರನಾಥ್ ಜಾರಕಿಹೊಳಿ ಕೆ ಎಂ ಎಫ್ ನಿರ್ದೇಶಕ ರಮೇಶ್ ಜಾರಕಿಹೊಳಿ ಪುತ್ರ ಅವರು ಕೂಡ ಉದ್ಘಾಟನೆಗೆ ಬಂದಿದ್ದರು ನಿನ್ನೆ ಅವರೂ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಮಾಸ್ಕ್ ಹಾಕಿಲ್ಲ ಆನಂದ ಮಾಮನಿ ಶಾಸಕರು ಹಾಂ ಇವರು ಕೂಡ ಬರ್ತ್ಡೇ ಆಚರಿಸ್ಕೊಂಡಿದ್ದರು ಇವರ ವಿರುದ್ಧ ಎಫ್ ಐ ಆರ್ ಯಾವಾಗ ಇದೆಲ್ಲದಕ್ಕೂ ಉತ್ತರ ಸರ್ಕಾರ ಕೊಡಬೇಕು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೋತೀನಿ ಎಸ್ ಮೂರ್ತಿ ಈಗ ಲಿಸ್ಟ್ ಏನಾದ್ರು ಮಾಡ್ಕೊಂಡಿದಾರ ಯಾರ್ಯಾರ ಮೇಲೆ ಎಫ್ ಐ ಆರ್ ಹಾಕ್ಬೇಕು ಅಂತ ಹೇಗೆ ಅರವಿಂದ ಈಗಾಗಲೇ ಮುಖ್ಯ ಕಾರ್ಯದರ್ಶಿಗಳಿಗೆ ಕಾಂಗ್ರೆಸ್ ನಿಯೋಗ ಭೇಟಿ ಮಾಡಿ ಮನವಿಯನ್ನ ಕೊಟ್ಟಿತ್ತು ಕೇವಲ ಕಾಂಗ್ರೆಸ್ ನಾಯಕರುಗಳ ಮೇಲೆ ಮಾತ್ರ ಕೋವಿಡ್ ನಿಯಮಗಳನ್ನ ಉಲ್ಲಂಘಿಸಿದ ಆರೋಪದ ಮೇಲೆ ಎಫ್ ಐ ಆರ್ ಗಳನ್ನ ಮಾಡ್ತಿದ್ದಾರೆ ಹಾಗಾದ್ರೆ ರಾಜ್ಯದಲ್ಲಿ ಬೇರೆ ಯಾರು ಕೂಡ ಉಲ್ಲಂಘನೆಯನ್ನ ಮಾಡ್ಲಿಲ್ವಾ ಸರ್ಕಾರದ ಕಾರ್ಯಕ್ರಮಗಳನ್ನ ಹೊರತುಪಡಿಸಿ ಬಹುತೇಕ ಕಾರ್ಯಕ್ರಮಗಳಲ್ಲಿ ಬಿಜೆಪಿ ಶಾಸಕರು ಸೇರಿದಂತೆ ಬಹುತೇಕ ಸಚಿವರುಗಳು ಈಗಾಗಲೇ ಕೋವಿಡ್ ನಿಯಮಗಳನ್ನ ಉಲ್ಲಂಘಿಸಿದ್ದಾರೆ ಹೀಗಾಗಿ ಅವ್ರ ಮೇಲೂ ಕೂಡ ಎಫ್ ಐ ಆರ್ ಮಾಡಬೇಕು ಅನ್ನೋ ನಿಟ್ಟಲ್ಲಿ ಮನವಿಯನ್ನ ಕೊಟ್ಟಿದ್ರು ಮತ್ತೆ ಇವತ್ತು ಯಾವಾಗ ಇವ್ರ ಮೇಲೆ ಆಕ್ಷನ್ ಗಳು ಆಗ್ಲಿಲ್ವೋ ಆದ್ರೆ ಇವತ್ತು ಮುಖ್ಯಮಂತ್ರಿಗಳ ಮನೆ ಮುಂದೆ ಧರಣಿಯನ್ನ ಕೂಡ ಮಾಡೋದಾಗಿ ಕಾಂಗ್ರೆಸ್ ನಾಯಕರು ಹೇಳಿಕೆಗಳನ್ನ ಕೊಟ್ಟಿದ್ರು ಆದ್ರೆ ಇದೀಗ ಒಂದೊಂದೇ ಎಫ್ ಐ ಆರ್ ಆಗುವ ಲಕ್ಷಣಗಳು ಕಂಡು ಬರ್ತಿದ್ದಾವೆ ಇವತ್ತು ಬೆಂಗಳೂರಿನ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಎನ್ಆರ್ ರಮೇಶ್ ವಿರುದ್ಧ ಒಂದು ಎಫ್ ಐ ಆರ್ ದಾಖಲಾಗಿದೆ ಇದೇ ತಿಂಗಳ 14ರಂದು ಬರ್ಡೇ ಸೆಲೆಬ್ರೇಷನ್ ಅನ್ನ ಮಾಡ್ಕೊಂಡಿದ್ರು ಅದ್ರ ಜೊತೆಗೆ ಬೆಳಗಾವಿಯಲ್ಲೂ ಕೂಡ ಒಂದು ಎಫ್ ಐ ಆರ್ ಆಗಿದೆ ಹೀಗಾಗಿ ಇನ್ ಮುಂದೆ ಏನಾದ್ರೂ ಈಗಾಗಲೇ ಬೇರೆ ಬೇರೆ ಎಫ್ ಐ ಆರ್ ಆದಂತೆ ಬೇರೆ ಬೇರೆ ಈಗಾಗಲೇ ಯಾರ್ಯಾರು ನಾಯಕರು ಉಲ್ಲಂಘನೆಗಳನ್ನ ಮಾಡಿದಾರೋ ಅವ್ರ ಮೇಲೆ ದಾಖಲಾಗುತ್ತಾ ಎಫ್ ಐ ಆರ್ ನೋಡ್ಬೇಕಾಗುತ್ತೆ ಅರವಿಂದ್ ಥ್ಯಾಂಕ್ ಯು ಮೂರ್ತಿ ತಮ್ಮ ಎಲ್ಲಾ ಮಾಹಿತಿಗಾಗಿ ಧನ್ಯವಾದ